ಇನ್ನು ಯಾರೇ ಟಾರ್ಗೆಟ್ ಮಾಡಿದ್ರು ನಾನು ಹೆದರಲ್ಲ. ಕುಮಾರಸ್ವಾಮಿ ಅಲ್ಲ, ಯಾರು ಬಂದರೂ ಅಷ್ಟೇ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ರು ಸಿದ್ದರಾಮಯ್ಯ. ಈಗಲ್ಟನ್ ರೆಸಾರ್ಟ್ಗೆ ದಂಡ ಹಾಕಿದ್ದಕ್ಕೆ ಎಚ್ ಡಿ ಕೆಗೆ ಕೋಪ, ನನ್ನ ಕಂಡ್ರೆ ಅವರಿಗೆ ಭಯ. ಹೀಗಾಗಿ ಈ ರೀತಿ ಮಾತಾಡ್ತಾರೆ. ಕಲಬುರಗಿಯಲ್ಲಿ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಈಗಲ್ಟನ್ ರೆಸಾರ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫೈನ್ ಹಾಕಲಾಗಿತ್ತು. ಅಂದರೆ ಹಿಂದೆ ಸಾಕಷ್ಟು ಕಥೆಗಳಿದೆ. ಯಾರೋ ಒಬ್ಬರು ನಾಯಕರಿಗೆ ಬಿಲ್ ಜಾಸ್ತಿ ಕೊಟ್ಟರು ಅನ್ನೋ ಕಾರಣಕ್ಕಾಗಿ 3 ಕೋಟಿಗೆ ಸಂಬಂಧಪಟ್ಟ ಕೆಲವು ಫೈನ್ಗಾಗಿ 900 ಕೋಟಿ ಕೊಟ್ಟರು ಅನ್ನುವಂಥದ್ದು. ಅದಕ್ಕಾಗಿ ಸದನದಲ್ಲಿ ಜಗಳ ಆಯಿತು, ಅಂದರೆ ಭಾಳ ವಾಕ್ಸಮರ ಆಯಿತು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ನಡುವೆ. ಅದಕ್ಕೆ ಸಂಬಂಧಪಟ್ಟಾಗಿ ಮಾತಾಡ್ತಾ ಇದ್ದೀನಿ. ಕುಮಾರಸ್ವಾಮಿ ವ್ಯಂಗ್ಯವಾಗಿ ಹೇಳಿದ್ದಾರೆ, ಇದು ಕೋರ್ಟ್ಗೆಲ್ಲ ಹೋಗಿದೆ. ಕೋರ್ಟ್ನಲ್ಲೂ ಕೂಡ ನಾವು ತೀರ್ಮಾನ ತಗೊಂಡಿರೋದು 982 ಕೋಟಿ, ಯಾಕಂದ್ರೆ 27 ಎಕರೆ 19 ಗುಂಟೆ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಈಗಲ್ಟನ್ ಕಂಪನಿಯವರು. ಎಷ್ಟು? 77 ಎಕರೆ 19 ಗುಂಟೆ ಜಮೀನನ್ನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಅದು ಸರ್ಕಾರಿ ಜಮೀನು. ಅದಕ್ಕೆ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ, ಅದಕ್ಕೆ ಬೆಲೆ ಹಾಕಿ ಮಾರ್ಕೆಟ್ ವ್ಯಾಲ್ಯೂ ಹಾಕಿ ಕೊಡಿ, ಅವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ. ನಾವು ಇವ್ರೇನು ಮಾಡಿದ್ದಾರೆ, ಅಕ್ರಮವಾಗಿ ಅತಿಕ್ರಮಣ ಮಾಡ್ಕೊಂಡಿರತಕ್ಕಂಥ ಜಮೀನಿನಲ್ಲಿ ಸ್ಕ್ವೇರ್ ಫೀಟ್ನಲ್ಲಿ ಮನೆ ಕಟ್ಟಿ ಮಾರ್ಬಿಟ್ಟಿದ್ದಾರೆ, ವಿಲ್ಲಾಗಳು ಕಟ್ಟಿ ಮಾರ್ಬಿಟ್ಟಿದ್ದಾರೆ. ನಾವು ಸ್ಕ್ವೇರ್ ಫೀಟ್ನಲ್ಲಿ ಹಾಕ್ಬೇಕಲ್ಲ, ಸ್ಕ್ವೇರ್ ಫೀಟ್ನಲ್ಲಿ ಹಾಕಿದಾಗ 982 ಕೋಟಿ ಬಂದಿದೆ. ಹಿಂದೆ ಯಾವನೋ ಡಿ ಸಿ 12 ಕೋಟಿ ಹೇಳಿದ್ದ ಅಂತ ಕುಮಾರಸ್ವಾಮಿ ಹೇಳಿದರು. ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಕೂಡ ರಾಜ್ಯ ಸರ್ಕಾರ ಹಾಕಿರ್ತಕ್ಕಂಥ ರೇಟ್ ಹಣ 982 ಕೋಟಿ ಸರಿ ಇದೆ ಅಂತ ಹೇಳಿದ ಮೇಲೆ ಕುಮಾರಸ್ವಾಮಿ ಈಗ ಬ್ಯಾಟಿಂಗ್ ಮಾಡ್ತಾರಲ್ಲ, ಯಾವ ಕಾರಣಕ್ಕೆ ಬ್ಯಾಟಿಂಗ್ ಮಾಡ್ತಾರೆ? ಈಗ ಅದು ಯಾವಾಗ ಆಗಿರೋದು? 2017ರಲ್ಲಿ ಬೆಲೆ ನಿಗದಿ ಆಗಿರೋದು. ಆಗ ವಿರೋಧ ಪಕ್ಷದಲ್ಲಿ ಇದ್ದರು ಕುಮಾರಸ್ವಾಮಿ, ಆಗ ರೈಸ್ ಮಾಡಲಿಲ್ಲ. ಈಗ ಕೋರ್ಟ್ಗೆ ಹೋಗಿ ಮತ್ತೆ ಕೋರ್ಟ್ನಿಂದ ವಾಪಸ್ ಬಂದು ಕೋರ್ಟ್ನವರು ಸರ್ಕಾರ ತಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.